ಜಯಂತಿ ಆಚರಿಸೋದು ಬೇಡ, ವೈಯಕ್ತಿಕ ಏನೇ ಇರಲಿ ಆದರೆ ಪಕ್ಷ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಯಾರು ಏನೇ ಹೇಳಲಿ ನಮ್ಮ ಪಕ್ಷದ ಆದೇಶದಂತೆ ನಡೆಯುವೆ ಅಂತ ಹೇಳಿದರು. ಓಕೆ, ಇನ್ನು ಟಿಪ್ಪು ಜಯಂತಿ ಆಚರಣೆ ವಿಚಾರವಾಗಿ ಏನು ಜಿಗಜಿಣಗಿ ಏನು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ? ಪಕ್ಷ ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಾನು ಅದ್ರ ಪರವಾಗಿ ಇರ್ತೇನೆ. ಟಿಪ್ಪು ಜಯಂತಿ ಆಚರಿಸೋದು ಬೇಡ ಆದ್ರೆ ವೈಯಕ್ತಿಕ ಏನೇ ಇರಲಿ ಆದ್ರೆ ಪಕ್ಷ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಯಾರು ಏನೇ ಹೇಳಲಿ ನಮ್ಮ ಪಕ್ಷದ ಆದೇಶದಂತೆ ನಡೆಯುವೆ ಅಂತ ಹೇಳಿದರು. ಟಿಪ್ಪು ಜಯಂತಿ ಆಚರಣೆಯಲ್ಲಿ ಎಲ್ಲಾ ಕಡೆ ಒಂದು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಂಡ್ಯದಲ್ಲೂ ಕೂಡ ಕುರ್ಚಿಗಳು ಖಾಲಿ ಖಾಲಿ. ಪುಟ್ಟರಾಜು ಬಂದರೂ ಕೂಡ ಯಾರು ಕೂಡ ಜನ ಬರಲಿಲ್ಲ. ಇನ್ನೊಂದು ಕಡೆ ಬಿಜೆಪಿ ಪಕ್ಷ ಅಲ್ಲಿ ಅಷ್ಟಾಗಿ ಹೆಚ್ಚಾಗಿದ್ದಿಲ್ಲ, ಆದರೂ ಕೂಡ ಅಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದೆಯಂತೆ. ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಚಿಕ್ಕಮಗಳೂರು ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿ ಸರಿಯಾದ ರೀತಿಯಲ್ಲಿ ಆಯೋಜನೆ ಮಾಡಿಲ್ಲ. ಇನ್ನು ಟಿಪ್ಪು ಜಯಂತಿ ವಿಚಾರವಾಗಿ ರಮೇಶ್ ಜಿಗಜಿಣಗಿ ಏನು ಹೇಳಿದ್ರು ಜಿಗಜಿಣಗಿ ಜೊತೆ ಕಲಬುರಗಿಯ ನಮ್ಮ ಪ್ರತಿನಿಧಿ ನಡೆಸೋ ಚಿಟ್ಚಾಟ್ ಇಲ್ಲದೆ ನೋಡಿ. ರಾಜ್ಯಾದ್ಯಂತ ಇವತ್ತು ಮೈತ್ರಿ ಸರ್ಕಾರ ಏನು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷವಾದಂಥ BJP ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಸೊ ಹೀಗಾಗಿ ರಾಜ್ಯಾದ್ಯಂತ ನಿನ್ನೆಯಿಂದಲೇ ಕೂಡ BJP ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಟಿಪ್ಪು ಜಯಂತಿ ನಮಗೆ ಬೇಡ ಅನ್ನೋ ವಿಷಯ ಎತ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಇವತ್ತು ಕಲಬುರಗಿಯಲ್ಲಿ ನಮ್ಮ ಜೊತೆ ಕೇಂದ್ರ ಸಚಿವರಾದಂಥ ಜಿಗಜಿಣಗಿ ಅವರು ಇದ್ದಾರೆ. ಸರ್ ಹೇಳಿ, ಟಿಪ್ಪು ಜಯಂತಿ ಆಚರಣೆಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಾದ್ಯಂತ ಸರ್ಕಾರ ಜಯಂತಿ ಮಾಡ್ತಾ ಇದೆ, ತಾವು ವಿರೋಧ ಮಾಡ್ತಾ ಇದ್ರಿ, ಕಾರಣ? ಸರ್ಕಾರ ನಾವು ವಿರೋಧ ವೈಯಕ್ತಿಕವಾಗಿ ನಾ ವಿರೋಧ ಮಾಡ್ತೀನೋ ಪರವಾಗಿ ಮಾಡುತ್ತೋ ಪ್ರಶ್ನೆ ಇದಲ್ಲ. ನಾನು ಒಬ್ಬ ಪಕ್ಷದ ಕೇಂದ್ರದ ಮಂತ್ರಿ, ಆದರೆ ನನ್ನ ವೈಯಕ್ತಿಕ ನಿರ್ಣಯ ಏನೇ ಆಗಿದ್ದರೂ ಕೂಡ ನನ್ನ ಪಕ್ಷದ ನಿರ್ಣಯ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ನನ್ನ ಪಕ್ಷದ ನಿರ್ಣಯೇ ಕೊನೆಯ ನಿರ್ಣಯ ನಂದು, ಇಷ್ಟು ಮಾತ್ರ ಈ ಸದ್ಯಕ್ಕೆ ಹೇಳಲಿಕ್ಕೆ ನಾನು ಸಾಧ್ಯ ಅಂತಕ್ಕಂಥದ್ದು ಹೇಳಿ, ಅದರ ಜೊತೆಗೆ ಇನ್ನೂ ಒಂದು ತಾವು ಕೇಳಲಿಲ್ಲ, ರಾಜ್ಯದ ಹಿಂದಿನ ಮಂತ್ರಿಗಳು ಲಾ ಮಂತ್ರಿಗಳು ಇವತ್ತಿಂದು ಇಂಥ ಒಂದು ಮಾತನ್ನಾಡ್ಯಾರಲ್ಲ, ಅವರ ಒಂದು ಯೋಗ್ಯತೆಗೆ ಗೌರವ ತರ್ತಕ್ಕಂಥ ಮಾತನ್ನು ಅವರು ಆಡಿಲ್ಲ. ಇದನ್ನು ಖಂಡನ ನಾನು ಮಾಡ್ತೀನಿ ಅಷ್ಟೇ. ಮೋದಿಯವ್ರನ್ನ ಜೀವಂತ ಸುಡುವಂಥ ಕಾಲ ಬಂದಿದೆ ಅಂತ ಹೇಳ್ತಾರೆ ಅವರು. ಹೌದು, ಮೋದಿಯವ್ರನ್ನ ಜೀವಂತ ಸುಡುವ ಕಾಲ ಬಂದದ ಅಂತ ಏನು ಹೇಳ್ಯಾರಲ್ಲ, ಅವ್ರಿಗೆ ಆ ಲಾ ಮಿನಿಸ್ಟ್ರಿಗೆ ಗೌರವ ತರತಕ್ಕಂಥ ಮಾತನ್ನು ಅವರು ಆಡಿಲ್ಲ, ಖಂಡನ ಮಾಡ್ತೀನಿ ಅಷ್ಟೇ. ಅಂದರೆ ಈ ಪ್ರಮುಖವಾಗಿ ಟಿಪ್ಪು ಜಯಂತಿ ವಿರೋಧ ಮಾಡ್ತಿರೋದ್ರಿಂದ ಇದು ಯಾಕೆಂದರೆ ಅವನು ಕೂಡ ಒಬ್ಬ ದೇಶಪ್ರೇಮಿ, ಯಾಕೆ ವಿರೋಧ ಮಾಡ್ತೀರಿ ಅಂತ ಅವ್ರು ಕ್ವಶನ್ ಮಾಡ್ತಾರೆ. ನೋಡ್ರಿ, ಅವ್ರ ಕ್ವಶನ್ ಏನೇ ಮಾಡಲಿ ನಾವು ನಮ್ಮ ಪಕ್ಷದ ಜೊತೆ ಇರಬೇಕಾಗ್ತದೆ. ನಮ್ಮ ವೈಯಕ್ತಿಕ ನಿರ್ಣಯ ಹೊರಗಡೆ ಏನೇ ಇರಬಹುದು ಅದು ಬೇರೆ, ಬಟ್ ನಮ್ಮ ಪಕ್ಷ ಇವತ್ತು ಅದನ್ನು ವಿರೋಧ ಮಾಡ್ತದಲ್ಲ, ವೈಯಕ್ತಿಕವಾಗಿ ನಾವು ಕೂಡ ಅದನ್ನು ವಿರೋಧ ಮಾಡಬೇಕಾಗ್ತದೆ. ಅಂದರೆ ಟಿಪ್ಪು ದೇಶಪ್ರೇಮಿ ಅಂತ ತಾವು ಒಪ್ಕೊಳ್ಳೋಂಗಿಲ್ಲ, ಅಂದರೆ ತಮ್ಮ ಪಕ್ಷ ಒಪ್ಕೊಳ್ಳ? ಅದು ಇಲ್ಲ, ನಮ್ಮ ಪಾರ್ಟಿ ಏನು ಆದೇಶ ಮಾಡ್ತಾರೆ, ನಮ್ಮ ಅಧ್ಯಕ್ಷರಾಯಿತು ನಮ್ಮ ಪಾರ್ಟಿ, ಅಷ್ಟೇ ನಾವು ಅವರು ಫಾಲೋವರ್ ಇದ್ದೇವೆ ನಾವು, ಅಷ್ಟೇ ಹೇಳೋಕ್ಕೆ ಇಚ್ಛಪಡ್ತೇವೆ. ಇದಿಷ್ಟು ಕೇಂದ್ರ ಸಚಿವರು ಅಂತ ರಮೇಶ್ ಜಿಗಜಿಣಗಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಗೋಪಾಲ್ ಕುಲಕರ್ಣಿ, TV5.